ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ ಕೆಲವೊಂದು ಪ್ರಮುಖ ಐತಿಹಾಸಿಕ ಘಟನೆಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಘಟನೆಗಳು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯುಕ್ತ. ಲೆಟ್ಸ್ ಸ್ಟಾರ್ಟ್. ಇಲ್ಲಿ ಕ್ರಿಸ್ತಶಕ 1556 ಭಾರತಕ್ಕೆ ಮೊಟ್ಟ ಮೊದಲ ಮುದ್ರಣ ಯಂತ್ರದ ಪ್ರವೇಶ ಆಯಿತು. ಓಕೆ, ಅಂದರೆ ಇದು ಪ್ರಿಂಟಿಂಗ್ ಮಷಿನ್ ಏನಂತಿರಲ್ಲ, ನಮ್ಮ ಭಾರತಕ್ಕೆ ಮೊಟ್ಟ ಮೊದಲು ಪ್ರಿಂಟಿಂಗ್ ಮಷಿನ್ ಬಂದದ್ದು 1556. ಓಕೆನಾ, ಅಂದರೆ ಈ ಟೈಮಲ್ಲಿ ಪೋರ್ಚುಗೀಸರು ಬಂದಿದ್ದರು. ಪೋರ್ಚುಗೀಸ್ ಯಾರು, ಮೊಟ್ಟ ಮೊದಲು 1498 ದಿ ವಾಸ್ಕೋಡಿಗಾಮ ಅಂತ ಒಬ್ಬ ನಾವಿಕ ಈ ಪೋರ್ಚುಗಲಿಂದ ಬಂದಿದ್ದ. ಓಕೆ, ಈ ಒಂದು ಮುಂದೆ ಏನಪ್ಪ ಪೋರ್ಚುಗಲರ ಒಂದು ಆಗಮನ ಆಗ್ತದೆ, ಅವರಿಂದ ಈ ಒಂದು ಮುದ್ರಣ ಯಂತ್ರದ ಪ್ರವೇಶ ಆಗ್ತದೆ. ನೆಕ್ಸ್ಟು 1780 ಮೊದಲ ವರ್ತಮಾನ ಪತ್ರಿಕೆ ದ ಬೆಂಗಾಲ್ ಗೆಜೆಟ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಮೊಟ್ಟ ಮೊದಲ ವರ್ತಮಾನ ಪತ್ರಿಕೆ ಅಂತ ಎಲ್ಲ ಒಂದು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ದ ಬೆಂಗಾಲ್ ಗೆಜೆಟ್ ಅಂತ ಗೊತ್ತು. ಆ ಒಂದು ಬೆಂಗಾಲ್ ಗೆಜೆಟ್ ಆರಂಭವಾದದ್ದು 1780. ಓಕೆನಾ, ಬಟ್ ಈ ಒಂದು ದ ಬೆಂಗಾಲ್ ಗೆಜೆಟ್ದ ಸಂಪಾದಕರು ಯಾರು ಅಂತ ಕಾಮೆಂಟ್ನಲ್ಲಿ ನನಗೆ ತಿಳಿಸಿ. ನೆಕ್ಸ್ಟ್, 1835 ಬೆಂಟಿಂಕ್ ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೆ ತಂದರು. ಈ ಒಂದು ಟೈಮಲ್ಲೇ ವಿಲಿಯಮ್ ಬೆಂಟಿಂಕ್ ಎನ್ನುವರು ಈ ಒಂದು ಬ್ರಿಟಿಷ್ ಸರ್ಕಾರದ ಅಥವಾ ಅಂದರೆ ಈ ಬ್ರಿಟಿಷ್ ಭಾರತದ ಆಳ್ವಿಕೆಯಲ್ಲಿ ಈ ಒಂದು ಟೈಮಲ್ಲಿ ಏನಾದರು ವೈಸ್ರಾಯ್ ಆಗಿದ್ದರು. ವೈಸ್ರಾಯ್. ನೆಕ್ಸ್ಟ್, 1853 ಮುಂಬೈ ಟು ಠಾಣಾ ನಡುವೆ ಮೊದಲ ರೈಲು ಮಾರ್ಗ ಆರಂಭ ಆಗ್ತದೆ. ಇದು ಮುಂಬೈ ಮತ್ತು ಠಾಣೆಯಲ್ಲಿಪ್ಪ, ಇದು ಮಹಾರಾಷ್ಟ್ರದ ಒಂದು ಮುಂಬೈದಿಂದ ಠಾಣೆ ಅಂದರೆ ಸುಮಾರು 32 ಇಷ್ಟು ಅಂತರದ ಒಂದು ಮೊದಲ ಯಾನ ಆರಂಭ ಆಗ್ತದೆ. ನೆಕ್ಸ್ಟ್, 1854 ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸ್ಥಾಪನೆ ಆಗ್ತದೆ. ನೆಕ್ಸ್ಟ್, ಅದೇ ವರ್ಷದಲ್ಲಿ ಮತ್ತೆ ಕೋಲ್ಕತ್ತಾ ರಾಣಿಗಂಜ್ ರೈಲು ಆರಂಭ ಆಗ್ತದೆ. ನೋಡಿ, ಮೊಟ್ಟ 1853 ಮೊದಲು ಇಲ್ಲಿ ಮುಂಬೈ ಟು ಠಾಣೆ, ನೆಕ್ಸ್ಟ್ 1854 ಕೋಲ್ಕತ್ತಾ ಟು ರಾಣಿಗಂಜ್. ನೆಕ್ಸ್ಟ್, ಮುದ್ರಣ ಯಂತ್ರ ಭಾರತಕ್ಕೆ ಪ್ರವೇಶಿಸಿದ್ದು ಯಾವಾಗ, 1856. ಇಲ್ಲಿ ಇದು ರಿಪೀಟ್ ಆಗಿದೆ. ನೆಕ್ಸ್ಟ್, 1854 ಇಂಗ್ಲೀಷರು ಶಿಕ್ಷಣ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾರೆ. ಓಕೆನಾ, ಆಮೇಲೆ 1905 ಬನಾರಸ್ ಅಧಿವೇಶನದಲ್ಲಿ ಸ್ವದೇಶಿ ಚಳುವಳಿ, ಸ್ವದೇಶಿ ಮೂವ್ಮೆಂಟ್ ಅಂತ ಆ ಒಂದು ಚಳುವಳಿಗೆ ಕರೆ ನೀಡಿದ್ದು. 1927 ಸೈಮನ್ ಆಯೋಗದ ರಚನೆ. 1928 ಸೈಮನ್ ಆಯೋಗ ಭಾರತಕ್ಕೆ ಎಂಟ್ರಿ ಕೊಡುತ್ತ, ಬಟ್ ಅದನ್ನು ಈ ನಮ್ಮ ಭಾರತೀಯರು ಏನು ಮಾಡ್ತಾರೆ, ಬಹಿಷ್ಕರಿಸ್ತಾರೆ. ಯಾಕೆಂದರೆ ಆ ಒಂದು ಆಯೋಗ ಒಂದು ಭಾರತದ ಒಂದು ಹಿತದೃಷ್ಟಿಯಿಂದ ಅದು ಅದರ ವಿರುದ್ಧವಾಗಿತ್ತು, ಮತ್ತು ಆ ಒಂದು ಆಯೋಗದಲ್ಲಿ ಭಾರತೀಯರು ಯಾರೂ ಇದ್ದಿದ್ದಿಲ್ಲ. ಓಕೆ, ನೆಕ್ಸ್ಟ್, 1929 ಜವಾಹರ್ಲಾಲ್ ನೆಹರು ಅಧ್ಯಕ್ಷತೆಯಲ್ಲಿ ಲಾಹೋರ್ ಸಮಾವೇಶ. ಓಕೆನಾ, ಮತ್ತು 1930 ಕೂಡ ಜವಾಹರ್ಲಾಲ್ ನೆಹರು ಇವರ ಒಂದು ಅಧ್ಯಕ್ಷತೆಯಲ್ಲಿನೇ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಯುತ್ತ. ನೆಕ್ಸ್ಟ್, ಇಲ್ಲಿ ಭಾರತ ಸ್ವಾತಂತ್ರ್ಯ ಇತಿಹಾಸ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಇಲ್ಲಿ ಕ್ವಿಕ್ಕಾಗಿ ರಿವಿಷನ್ ಮಾಡೋಣ. ಓಕೆನಾ, ಈ ಒಂದು ಚಾಪ್ಟರಲ್ಲಿ ಮೇನಾಗಿ ಅಟ್ಲೀಸ್ಟ್ 2-3 ಕ್ವೆಶನ್ಸ್ ಮಾತ್ರ ಗ್ಯಾರಂಟಿ ಬರ್ತಾವೆ ಪ್ರತಿಯೊಂದು ಎಕ್ಸಾಮಲ್ಲಿ. ಭಾರತೀಯರು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯಲು ನಡೆಸಿದ ಹೋರಾಟವನ್ನು ಸ್ವಾತಂತ್ರ್ಯ ಚಳವಳಿ ಅಂತ ಅಂತಾರೆ. ಓಕೆ, ನಾರ್ಮಲ್ ಆಗಿ
1857 1947 ಆಗಸ್ಟ್ 15 ಇದು ನಡೆಯಿತು. 1857 ಇಲ್ಲಿ ಮೊಟ್ಟ ಮೊದಲು ಸಿಪಾಯಿ ದಂಗೆ ಅಂತ ನಡೆಯುತ್ತ, ಅಂದರೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೂ ಕರೀತಾರೆ. ಓಕೆನಾ? ಸೊ ಇದು ಯಾರ ನೇತೃತ್ವದಲ್ಲಿ ನಡೀತದೆ? ಮಂಗಲ್ ಪಾಂಡೆಯಿಂದ. ಓಕೆನಾ? ಸೊ ಅಲ್ಲಿಂದ ಸ್ಟಾರ್ಟಾಗಿ 1947 ಆಗಸ್ಟ್ 15 ನಡೀತದೆ. ನೆಕ್ಸ್ಟ್, ಕ್ರಿಸ್ತಶಕ 1857 ವಂಗದ ನವಾಬನಾಗಿದ್ದ ಸಿರಾಜುದ್ದೌಲಾನ ಪ್ಲಾಸಿ ಕದನದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸೋಲಿಸ್ತದ. ಆಮೇಲೆ ಈ ಬ್ರಿಟಿಷರು ಈ ವಂಗ ರಾಜ್ಯವನ್ನು ವಶಪಡಿಸಿಕೊಳ್ತಾರೆ. ಓಕೆ? ಆಮೇಲೆ 100 ನಂತರ 1957 ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಿತು. ಇದು 1857 1857 1757 to 1857. ಆಮೇಲೆ ಅದು ಸಿಪಾಯಿ ದಂಗೆ ಅಂತ ಆಯಿತು. ಬ್ರಿಟಿಷರು ಅದನ್ನು ಏನಪ್ಪ ಸಿಪಾಯಿ ದಂಗೆ, ಓಕೆ, ಅಥವಾ ಸೆಪಾಯಿ ಮಿಟನಿ ಅಂತ ಕರೀತಾರೆ, ಅಥವಾ ಸಿಪಾಯಿ ದಂಗೆ. ಬಟ್ ಭಾರತೀಯರ ಏನಂತ ಕರೆದ್ರು ಅದನ್ನು? ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ. ಓಕೆನಾ? ನೆಕ್ಸ್ಟ್, 1918 ಮತ್ತು 22 ನಡುವೆ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಹಕಾರ ಚಳವಳಿ ಆರಂಭವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಾರಂಭವಾಯಿತು. ಓಕೆನಾ? ಆಲ್ರೆಡಿ 1885 ಒಂದು ಈ INC ಸ್ಥಾಪನೆ ಆಗಿತ್ತು. ಓಕೆನಾ? ಬಟ್ ಈ ಒಂದು 1918-22 ಈ ಒಂದು ಅಸಹಕಾರ ಚಳವಳಿ ಆರಂಭ ಆಗ್ತದೆ. ನೆಕ್ಸ್ಟ್ ವಂಗಭಂಗ ಚಳವಳಿ ಆಗ್ತದೆ, ಅಸಹಕಾರ ಚಳವಳಿ ಆಗ್ತದೆ, ಉಪ್ಪಿನ ಸತ್ಯಾಗ್ರಹ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಈ ಒಂದು ಮುಂತಾದ ಚಳವಳಿಗಳು ನಡೀತಾವ. ಸೊ ಇಲ್ಲಿ ಬನ್ನಿ ಕೆಲವೊಂದು ಪ್ರಮುಖವಾದಂಥ ಘಟನೆಗಳನ್ನು ನೋಡೋಣ. ಓಕೆನಾ? '1857-58 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. 1858 ಭಾರತದ ಆಡಳಿತ ಈಸ್ಟ್ ಇಂಡಿಯಾದಿಂದ ಬ್ರಿಟಿಷ್ ಸರ್ಕಾರಕ್ಕೆ ಹಸ್ತಾಂತರ. ಓಕೆ? ಮೊದಲು ಈಸ್ಟ್ ಇಂಡಿಯಾ ಕಂಪನಿಯಿಂದ ಆಳ್ವಿಕೆ ಇತ್ತು, ನೆಕ್ಸ್ಟ್ ಡೈರೆಕ್ಟಾಗಿ ಈ ಒಂದು ಬ್ರಿಟಿಷ್ ಸರ್ಕಾರಕ್ಕೆ ಹೋಗ್ತದೆ. 1877 ಬ್ರಿಟನ್ನಿನ ರಾಣಿ ವಿಕ್ಟೋರಿಯಾ ಭಾರತದ ಸಾಮ್ರಾಜ್ಞಿ ಎಂದು ಘೋಷಣೆ. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಕೇಳ್ತಾರೆ, ಯಾವ ಒಂದು ವರ್ಷದಲ್ಲೇ ಬ್ರಿಟನ್ನಿನ ರಾಣಿ ವಿಕ್ಟೋರಿಯಾನ ಭಾರತದ ಸಾಮ್ರಾಜ್ಞಿ ಎಂದು ಘೋಷಿಸಲಾಯಿತು? ಮತ್ತು ಆ ವೇಳೆಯಲ್ಲಿ ವೈಸ್ರಾಯ್ ಆಗಿದ್ದವರು ಯಾರು? ಕಾಮೆಂಟ್ನಲ್ಲಿ ತಿಳಿಸಿ. 1885 INC ಸ್ಥಾಪನೆ ಆಗ್ತದೆ. 1905 ಬಂಗಾಳದ ವಿಭಜನೆ. 1906 ಮುಸ್ಲಿಂ ಲೀಗ್ ಸ್ಥಾಪನೆ. 1909 ಮಾರ್ಲೆಮೆಂಟು ಸುಧಾರಣೆಗಳು. 1911 ಭಾರತದ ರಾಜಧಾನಿ ಕೋಲ್ಕತ್ತಾದಿಂದ ದೆಹಲಿಗೆ ಬದಲಾವಣೆ. 1914 ಪ್ರಪಂಚದ ಮೊದಲನೇ ಮಹಾಯುದ್ಧ ಪ್ರಾರಂಭ. 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. 1920 ಅಸಹಕಾರ ಚಳವಳಿ ಪ್ರಾರಂಭ ಮತ್ತು ವಿದೇಶಿ ವಸ್ತುಗಳ ಬಹಿಷ್ಕಾರ. 1921 ಮಲಬಾರ್ನಲ್ಲಿ ಮಾಪಿಳ್ಳೆ ದಂಗೆ. ವೆರಿ ವೆರಿ ಇಂಪಾರ್ಟೆಂಟ್ ಈ ಮಾಪಿಳ್ಳೆ ದಂಗೆ, ಸಂತಾಲನ ದಂಗೆ, ಈ ಒಂದು ಎಲ್ಲ ಒಂದು ದಂಗೆಗಳನ್ನು ಕೇಳ್ತಾರೆ, ಸಂತಾಲನ ದಂಗೆ.
ಇದು ಮಾಪಿಳೆ 1921 ಕೇರಳದಲ್ಲಿ. ಮಲಬಾರ್ ಅಂದರೆ ಕೇರಳ, ಮಲಬಾರ್ ತೀರ ಅಂತ ಬರ್ತದೆ ಕೇರಳದಲ್ಲಿ. ನೆಕ್ಸ್ಟ್ 22ರಲ್ಲಿ, 20ರಲ್ಲಿ ಏನು ಸ್ಟಾರ್ಟ್ ಆಗಿರ್ತದಲ್ಲ, 22ರಲ್ಲಿ ಈ ಅಹಿಂಸಾತ್ಮಕ ಸತ್ಯಾಗ್ರಹದ ಪರಿಕಲ್ಪನೆಯೇ ಉದಯ ಆಗ್ತದೆ. ಓಕೆ, ಆ ಒಂದು ಚೌರಿ ಚೌರಾದ ಹಿಂಸೆಯಿಂದ ಅಸಹಕಾರ ಚಳವಳಿ ರದ್ದಾಗ್ತದ. ಓಕೆನಾ? ನೆಕ್ಸ್ಟ್ 1923ರಲ್ಲಿ ಸೈಮನ್ ಆಯೋಗದ ಭಾರತದ ಭೇಟಿ, ಲಾಟಿ ಏಟಿನಿಂದ ಲಾಲಾ ಲಜಪತ್ ರಾಯ್ ಬರೋಣ. ಇದು 23 ಅಲ್ಲ, ಓಕೆ, ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅದು. 1927ರಲ್ಲಿ ರಚನೆ ಆಗ್ತದೆ. ಈಗಾಗಲೇ ಹೇಳಿದೆ ನಿಮಗೆ, 1928ರಲ್ಲಿ ಈ ಸೈಮನ್ ಆಯೋಗ ಭಾರತಕ್ಕೆ ಭೇಟಿ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ದಂಗೆಯಲ್ಲಿ ಲಾಲಾ ಲಜಪತ್ ರಾಯ್ ಅವರಿಗೆ ಬಲವಾದ ಒಂದು ಪೆಟ್ಟು ಬೀಳ್ತದೆ. ಆ ಒಂದು ಕಾರಣಗಳಿಂದ ಕೆಲವು ದಿನಗಳ ಬಳಿಕ ಅವರು ಮರಣ ಹೊಂತಾರೆ. ಆಮೇಲೆ 1930ರಲ್ಲಿ ಉಪ್ಪಿನ ಸತ್ಯಾಗ್ರಹ ಮತ್ತು ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಥವಾ ಮೊದಲ ದುಂಡು ಮೇಜಿನ ಪರಿಷತ್ತು. ಓಕೆ ನೋಡಿ, ಮೊದಲ ದುಂಡು ಮೇಜಿನ ಪರಿಷತ್ತು ಇದು 1930ರಲ್ಲಿ ಮೊದಲ ದುಂಡು ಮೇಜಿನ ಪರಿಷತ್ತು, ರೌಂಡ್ ಟೇಬಲ್ ಕಾನ್ಫರೆನ್ಸ್. ನೆಕ್ಸ್ಟ್ 31ರಲ್ಲಿ ಸೆಕೆಂಡ್, 32ರಲ್ಲಿ ಥರ್ಡ್. ಈ ಸೀರಿಯಲಾಗಿ ನೆನಪಿಡಿ. ಓಕೆನಾ? ಇಲ್ಲಿ ಅದರ ಜೊತೆಗೆ ಉಪ್ಪಿನ ಸತ್ಯಾಗ್ರಹ ಆಗ್ತದೆ. 31ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಸಂಧಾನ. ಓಕೆ, ಇಲ್ಲಿ ಆಲ್ರೆಡಿ ಹೇಳಿದಾಗೆ ಎರಡನೇ ದುಂಡು ಮೇಜಿನ ಪರಿಷತ್ತು. ಓಕೆನಾ? ನೆಕ್ಸ್ಟ್ 1935ರಲ್ಲಿ ಪ್ರಾಂತೀಯ ಸ್ವಯಂ ಆಡಳಿತ. ಭಾರತದ ಅನೇಕ ಪ್ರಾಂತಗಳಲ್ಲಿ ಕಾಂಗ್ರೆಸ್ ಮಂತ್ರಿಮಂಡಲ ರಚನೆ. ನೋಡಿ, ಈ ಒಂದು INCಯಿಂದ ಭಾರತದ ಕೆಲವೊಂದು ಪ್ರಾಂತಗಳಲ್ಲಿ ಏನು ಮಾಡ್ತಾರೆ, ಈ ಒಂದು ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್ ಅಂದರೆ ಈ ಮಂತ್ರಿಮಂಡಲವನ್ನು ರಚನೆ ಮಾಡ್ತಾರೆ 37ರಲ್ಲಿ. 42ರಲ್ಲಿ ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಚಳವಳಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಂದ ಮಲಯಾದಲ್ಲಿ ಭಾರತದ ರಾಷ್ಟ್ರೀಯ ಸೇನೆಯ ಸ್ಥಾಪನೆ. ಓಕೆನಾ? ಹತ್ತೊಂಬತ್ತು ನೂರ 46 ಕಾಂಗ್ರೆಸ್ನಿಂದ ಹಂಗಾಮಿ ಸರ್ಕಾರ ರಚನೆ, ಮುಸ್ಲಿಂ ಲೀಗ್ ಪ್ರತಿಭಟನೆ, ಬಂಗಾಳ ಪಂಜಾಬದಲ್ಲಿ ಹಿಂಸಾತ್ಮಕ ದಂಗೆ. 47ರಲ್ಲಿ ಮೌಂಟ್ ಬ್ಯಾಟನ್ ಭಾರತದ ವೈಸ್ರಾಯ್, ಭಾರತದ ವಿಭಜನೆ ಆಗ್ತದೆ, ಪಾಕಿಸ್ತಾನದ ಸ್ಥಾಪನೆ ಆಗ್ತದೆ, ಸ್ವಾತಂತ್ರ್ಯ ಪ್ರಾಪ್ತಿಯಾಗ್ತದೆ. ಓಕೆನಾ? ಇಷ್ಟು ಈ ಘಟನೆಗಳು ಇಂಪಾರ್ಟೆಂಟ್. ಇಲ್ಲಿ ಭಾರತದಾಚೆ ಸ್ಥಾಪನೆಗೊಂಡ ಕ್ರಾಂತಿಕಾರಿ ಸಂಘಗಳು, ಇಂಡಿಯಾ ಹೌಸ್, ವೆರಿ ವೆರಿ ಇಂಪಾರ್ಟೆಂಟ್ ಇವು, ಯಾಕೆಂದರೆ ಕೆಲವೊಂದು ಜನಕ್ಕೆ ಗೊತ್ತಿಲ್ಲ ಇವು. ಓಕೆ, ಇಂಡಿಯಾ ಹೌಸ್, ಸ್ವಾಮಿ ಕೃಷ್ಣ ವರ್ಮ ಲಂಡನ್ನಲ್ಲಿ, ನೆನ್ಪಿಡಿ, ಇಂಡಿಯಾ ಹೌಸ್, ಸ್ವಾಮಿ ಕೃಷ್ಣ ವರ್ಮ, ಅಭಿನವ ಭಾರತ, ವಿ ಡಿ ಸಾವರ್ಕರ್ ಲಂಡನ್ನಲ್ಲಿ, ಗದ್ದರ್ ಪಾರ್ಟಿ ಲಾಲಾ ಹರದಯಾಳ್ ಮತ್ತು ತಾರಕನಾಥ್ ದಾಸ್ ಅಮೇರಿಕದ ಸ್ಯಾನ್ ಫ್ರಾನ್ಸಿಸ್ಕೋ. ಲೀಗ್ ಆ್ಯಂಡ್ ಗೌರ್ಮೆಂಟ್, ಇಂಡಿಯನ್ ಇಂಡಿಪೆಂಡೆನ್ಸ್, ಲೀಗ್ ಮತ್ತು ಗೌರ್ಮೆಂಟ್ ಇಂಡಿಯನ್ ಇಂಡಿಪೆಂಡೆನ್ಸ್, ರಾಸ್ ಬಿಹಾರಿ ಬೋಸ್ ಟೋಕಿಯೋದಲ್ಲಿ. ಲೀಗ್ ಆಫ್ ಇಂಡಿಯನ್ ನ್ಯಾಷನಲ್ ಆರ್ಮಿ, ರಾಸ್ ಬಿಹಾರಿ ಬೋಸ್ ಟೋಕಿಯೋದಲ್ಲಿ. ಇಂಡಿಯನ್ ನ್ಯಾಷನಲ್ ಆರ್ಮಿ, ಇಂಡಿಯನ್ INA, ಇದು ಸುಭಾಷ್ ಚಂದ್ರ ಬೋಸ್ ಅವರಿಂದ ರಂಗೂನ್ನಲ್ಲಿ. ರಂಗೂನಲ್ಲಿ, ರಂಗೂನ್ ಅಂದರೆ ಯಾವುದು? ರಂಗೂನ್ ಅಂದರೆ ಮ್ಯಾನ್ಮಾರಲ್ಲಿ ಬರ್ತದೆ. ಓಕೆ, ಮ್ಯಾನ್ಮಾರ್ ಮತ್ತು ಸಿಂಗಾಪುರಲ್ಲಿ. ಓಕೆ, ನೆಕ್ಸ್ಟ್ ಭಾರತದ ಸಾಮಾಜಿಕ ಕೆಲವೊಂದು ಇಂಪಾರ್ಟೆಂಟ್ ಆದಂಥ ಧಾರ್ಮಿಕ ಚಳುವಳಿಗಳನ್ನು ನೋಡೋಣ. ವನ್ಯದ ಭರತ ಧರ್ಮ ಸಮಾಜ, ಸಾರಿ, ಬ್ರಹ್ಮ ಸಮಾಜ, ಇದರ ಸಂಸ್ಥಾಪಕರು ಯಾರು?
ರಾಜಾರಾಮ್ ಮೋಹನ್ ರಾಯ್. ಇದರ ತತ್ವಗಳು ಏನಪ್ಪ ಅಂದರೆ, ವಿಗ್ರಹ ಆರಾಧನೆಗೆ ಖಂಡನೆ. ಅಂದರೆ ಒಂದು ವಿಗ್ರಹದ ಆರಾಧನೆ ಮಾಡೋಂಗಿಲ್ಲ, ದೇವರ ಏಕತ್ವದಲ್ಲಿ ನಂಬಿಕೆ, ಒಬ್ಬನೇ ದೇವರು. ಮೂಢನಂಬಿಕೆ ಕಂದಾಚಾರಗಳಿಗೆ ಅವಕಾಶವಿಲ್ಲ, ಇದು ಬ್ರಹ್ಮ ಸಮಾಜ. ಕೇಳ್ತಾರೆ ಒಂದು ಈ ಥರ ಮೂರು ಸ್ಟೇಟ್ಮೆಂಟ್ ಕೊಡ್ತಾರೆ, ಇದು ಯಾವ ಒಂದು ಧಾರ್ಮಿಕ ಚಳುವಳಿಗೆ ಸಂಬಂಧಪಡ್ತದಂತ. ಓಕೆನಾ? ಆರ್ಯ ಸಮಾಜ ಸಂಸ್ಥಾಪಕರು ದಯಾನಂದ ಸರಸ್ವತಿ. ಪ್ರಮುಖ ತತ್ವಗಳು ಜಾತಿ ಪದ್ಧತಿ, ಅಸ್ಪೃಶ್ಯತೆ, ವಿಗ್ರಹ ಆರಾಧನೆಗೆ ಖಂಡನೆ, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ, ವೇದಗಳೇ ಸತ್ಯದ ಮೂಲ. ಈ ದಯಾನಂದ ಸರಸ್ವತಿ ಅವರೇ ಹೇಳ್ತಾರೆ, ವೇದಗಳಿಗೆ ಹಿಂದಿರುಗಿ. ವೇದಗಳಿಗೆ ಹಿಂದಿರುಗಿ. ಓಕೆನಾ? ಸತ್ಯಶೋಧಕ ಸಮಾಜ ಜ್ಯೋತಿಬಾ ಫುಲೆ. ಇದರ ಒಂದು ತತ್ವ ಏನು, ಶೋಷಿತ ವರ್ಗದವರ ನ್ಯಾಯ ಮತ್ತು ಹಕ್ಕು ಬಾಧ್ಯತೆಗಳಿಗಾಗಿ ಹೋರಾಡುವುದು. ಬಾಲ್ಯ ವಿವಾಹ, ವಿಧವಾ ವಿವಾಹದ ವಿರುದ್ಧ ಹೋರಾಟ, ಗುಲಾಮರಿಗೆ ಖಂಡನೆ, ಇದು ಸಾರಿ ಗುಲಾಮಗಿರಿಗೆ ಖಂಡನೆ. ಓಕೆನಾ? ಅಂದರೆ ಅವಾಗ ಗುಲಾಮಗಿರಿ ಇತ್ತು, ಅಂದರೆ ಒಬ್ಬ ರಾಜ ಅಂದರೆ ಒಬ್ಬ ಏನಪ್ಪ ಜಮೀನ್ದಾರು, ಒಂದು ಶ್ರೀಮಂತ ಮನೆತನದ ವ್ಯಕ್ತಿಯಲ್ಲಿ ಗುಲಾಮರಾಗಿ ದುಡಿಯೋದು ಈ ಥರ ಇತ್ತು, ಅದಕ್ಕೆ ಖಂಡನೆ ಮಾಡ್ತಾರೆ. ಪ್ರಾರ್ಥನಾ ಸಮಾಜ ಪ್ರಾರ್ಥನಾ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ್. ಇದರ ತತ್ವ ಏನು, ಜಾತೀಯತೆ, ಬಾಲ್ಯ ವಿವಾಹ, ಮೂರ್ತಿ ಪೂಜೆ, ಬಹುಪತ್ನಿತ್ವಕ್ಕೆ ಖಂಡನೆ, ಅಂತರ್ಜಾತಿ ಮತ್ತು ಸಹಭೋಜನಕ್ಕೆ ಪ್ರೋತ್ಸಾಹ, ಸರ್ವಧರ್ಮ ಸಮನ್ವಯದ ಪ್ರತಿಪಾದನೆ, ಸತ್ಯವೇ ಎಲ್ಲ ಧರ್ಮಗಳ ಮೂಲ. ಅಲಿಗಢ್ ಚಳವಳಿ ಸರ್ ಸೈಯದ್ ಅಹ್ಮದ್ ಖಾನ್ ಇದರ ಸಂಸ್ಥಾಪಕರು. ತತ್ವಗಳೇನು, ಮುಸ್ಲಿಮರು ತಮ್ಮ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕ ವಿಚಾರಗಳನ್ನು ಬದಲಾಯಿಸಿಕೊಳ್ಳಬೇಕು. ಪೂರ್ವ ಮತ್ತು ಪಾಶ್ಚಿಮಾತ್ಯ ವಿಚಾರ ಸಂಗಮಕ್ಕೆ ಸ್ಪಂದಿಸಬೇಕಂತ ತಿಳಿಸ್ತಾರೆ. ಫ್ರೆಂಡ್ಸ್, ಮುಂದಿನ ಒಂದು ಸೆಷನ್ನಲ್ಲಿ ಇನ್ನಷ್ಟು ಕೆಲವೊಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಬರ್ತವೆ, ಇನ್ನಷ್ಟು ಸ್ವಲ್ಪ ಏನಪ್ಪ ಈ ಒಂದು ಪ್ರಾಚೀನ ಕಾಲದಲ್ಲಿ, ಮಧ್ಯಯುಗಿನ ಕಾಲದಲ್ಲಿ ಮತ್ತು ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆಗಿ ಹೋದಂಥ ಕೆಲವೊಂದು ಘಟನಾವಳಿಗಳ ಒಂದು ಕ್ವಿಕ್ಕಾಗಿ ಒಂದು ಸಮರಿ ಅಥವಾ ಒಂದು ಸಾರಾಂಶವನ್ನು ಹೇಳ್ಕೊಳ್ತಾ ಒಂದು ರಿವಿಷನನ್ನು ಮಾಡೋಣ. ಇವೆಲ್ಲ ಮುಂಬರುವ ಒಂದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ PDO, ವಿಲೇಜ್ ಅಕೌಂಟೆಂಟ್, KAS, ಲ್ಯಾಂಡ್ ಸರ್ವೇಯರ್, KPG ಇತರೆ ಎಕ್ಸಾಮ್ಗಳು. ಓಕೆ, ಸೊ ಈ ಒಂದು ಎಕ್ಸಾಮ್ಗಳಿಗೆ ಉಪಯುಕ್ತ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.